बज्जी बोंडा तिन्नोके बंदिदंत पोलीस मेले दूरु दाखलागिदे। महिला पोलीस एंदु धमकी हाकि 100 रूपायिगे बज्जियन्न महिले तिंदिदाळे। तानु कोडिगेहळ्ळि ठाणेयल्लि केलस माड्ता इरोदु अंत हेळिदाळे। आके तानु बंदागेल्ल बज्जी बोंडा कोडबेकु, इल्लदिद्दल्लि अंगडिन एत्तंगडि माडिस्तीनि अंत धमकियन्न हाकिदाळे। नानु बंदागेल्ल बज्जी बोंडवन्न कोडबेकु, ಇಲ್ಲಂತ ಹೇಳಿದ್ರೆ ಅಂಗಡಿನ ಎತ್ತಂಗಡಿ ಮಾಡಿಸ್ತೀನಿ ಅಂತ ಧಮಕಿ ಹಾಕಿದಾಳೆ। ಧಮಕಿ ಹಾಕಿ ಬಜ್ಜಿಯನ್ನ ತಿಂತಾ ಇದ್ಲು। ಈಗ ಪೊಲೀಸ್ ಮೇಲೆ ದೂರು ದಾಖಲಾಗಿದೆ। ಬೇಟರಾಯನಪುರ ಬಳಿ ಬಜ್ಜಿ ಅಂಗಡಿಯನ್ನ ಶೇಖ್ ಸಲಾಮ್ ಅನ್ನೋರು ಇಟ್ಕೊಂಡಿದ್ರು। ಪೊಲೀಸ್ ಅಂತ ಹೇಳಿ ಬಜ್ಜಿ ತಿಂದು ಪಾರ್ಸೆಲ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ। ಪೊಲೀಸ್ ಎಂಬ ಭಯಕ್ಕೆ ಪ್ರತಿನಿತ್ಯ ಬಜ್ಜಿಯನ್ನ ಈ ವ್ಯಾಪಾರಿ ನೀಡ್ತಾ ಇದ್ರು। ಮೊನ್ನೆ ಹೊಟ್ಟೆ ತುಂಬಾ ಬಜ್ಜಿಯನ್ನ ತಿಂದು ಪಾರ್ಸೆಲ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಆ ಮಹಿಳೆ। 100 ರೂಪಾಯಿ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಅದಕ್ಕೆ ಇದಕ್ಕೆ ಮತ್ತೆ ಧಮಕಿಯನ್ನ ಈ ನಕಲಿ ಪೊಲೀಸ್ ಹಾಕಿದ್ದಾಳೆ। ಈ ವೇಳೆ 112 ಕ್ಕೆ ಕರೆಯನ್ನ ವ್ಯಾಪಾರಿ ಶೇಖ್ ಸಲಾಮ್ ಮಾಡಿದ್ದಾರೆ। ಪೊಲೀಸರು ಬಂದ ತಕ್ಷಣ ತನ್ನ ಅಲ್ಲಿಂದ ಆ ಮಹಿಳೆ ಪರಾರಿ ಆಗಿದ್ದಾಳೆ। ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ದೂರು ದಾಖಲಾಗಿದೆ। ಏನೋ ಬಜ್ಜಿಯನ್ನ ತಿಂದು ದುಡ್ಡನ್ನ ಕೊಡದೆ ಆಕೆ ಧಮಕಿಯನ್ನ ಹಾಕ್ತಾ ಇದ್ಲು। ನಾನು ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡೋದು ಅಂತ ಹೇಳಿ ಆ ವ್ಯಾಪಾರಿಗೆ ಧಮಕಿಯನ್ನ ಹಾಕಿ ನಂಬಿಸ್ತಾ ಇದ್ಲು। ಆದರೆ ಆ ವ್ಯಾಪಾರಿ ಕರೆಯನ್ನ ಮಾಡಿ ಪೊಲೀಸರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ। ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿದೆ। ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ। ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।